ನಾಗರಾಜು ಹೈದರಾಬಾದ್ನಲ್ಲಿ ಮಾಡಿದ್ದಾಯಿತು ಹವಾ ಈಗ ಬೆಂಗಳೂರಿನಲ್ಲಿ ಬಿರುಗಾಳಿ ಬಂದಾಯಿತು ಅವರು ಬಿಜೆಪಿಯ ಮೆಗಾ ಪ್ಲಾನ್ ಈ ಹೊತ್ತಿನ ಸ್ಪೆಷಲ್ ಇದು ಆಪರೇಷನ್ ಬಿಬಿಎಂಪಿ ಆಪರೇಷನ್ ಬಿಬಿಎಂಪಿಯ ಮೆಗಾ ಎಕ್ಸ್ಕ್ಲೂಸಿವ್ ನ ಹೊತ್ತು ನಿಮ್ಮ ಮುಂದೆ ನಿಂತಿದ್ದೀವಿ ಮೊದಲೇ ಬ್ರೇಕಿಂಗ್ ನ್ಯೂಸ್ ಕೂಡ ತೋರಿಸ್ಬಿಡ್ತೀನಿ ಮಗದೊಂದು ಮೆಗಾ ಸಾಹಸಕ್ಕೆ ಕೈ ಹಾಕಿದ್ದಾರೆ ಭಾರತೀಯ ಜನತಾ ಪಕ್ಷದವರು मेगा ऑपरेशन के हाई कमांड टीम रेडी आगे बेंगलूरिनल्ले ನಡೆಯುತ್ತೆ आ मास्टर प्लान याके हेगे ಯಾವ ತರಹ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಮಗದೊಂದು ಸಾಹಸ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಟಾರ್ಗೆಟ್ ಬೆಂಗಳೂರಿನಲ್ಲಿ ಆ मास्टर प्लान ಮಾಡ್ತಿದ್ದಾರೆ ಈ ಮಹಾಯಜ್ಞ के ಬೆಂಗಳೂರಿಗೆ ಬಂದಿದ್ದಾರೆ ಆ ಲೀಡರ್ ರಾತ್ರೋರಾತ್ರಿ ಮಾಸ್ಟರ್ ಮೈಂಡ್ ಉದ್ಯಾನ ನಗರಿಗೆ ಎಂಟ್ರಿ ಹಾಗಾದ್ರೆ ಯಾರು ಆ ಮಾಸ್ಟರ್ ಮೈಂಡ್ और ಕಣ್ಣೆಲ್ಲ ಇವಾಗ ಇರೋದು ಲೋಕಲ್ ಬಾಡಿ ಎಲೆಕ್ಷನ್ ಮೇಲೆನೇ ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ದಾರೆ ಬೆಂಗಳೂರಿಗೆ ಬಂದವರು ನನ್ನದೊರ್ದೇನ್ ಭೂಪೇಂದ್ರ ಯಾದವ್ ಎಲೆಕ್ಷನ್ ಎಕ್ಸ್ಪರ್ಟ್ ಪರ್ಸನಾಲಿಟಿ ಭೂಪೇಂದ್ರ ಯಾದವ್ ಅವರು ಇದೀಗ ರಾತ್ರೋರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಕೇಶವ ಕೃಪಾಕ್ಕೆ ಬಂದಿದ್ದಾರೆ ಭೂಪೇಂದ್ರ ಯಾದವ್ ಬ್ರೇಕಿಂಗ್ ನ್ಯೂಸ್ ದೇಶದ ಯಾವುದೇ ರಾಜ್ಯ ಆಗಿರಲಿ ಅಲ್ಲಿರುವಂತಹ ಚುನಾವಣೆ ಆಗಿರಲಿ ಭೂಪೇಂದ್ರ ಯಾದವ್ ಮತ್ತು ಅವರ ಇಡೀ ಸಂಘಟಕರು ಅವರ ಜೊತೆಗಿದ್ದವರು ತುಂಬಾ ಚೆನ್ನಾಗಿ ದೊಡ್ಡ ಮಟ್ಟದ ರಣತಂತ್ರವನ್ನು ರೂಪಿಸ್ತಾರೆ ಅದನ್ನು ತೋರಿಸ್ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಚರ್ಚೆ ಮಾಡೋದಕ್ಕೆ ಆರ್ಎಸ್ಎಸ್ ಮುಖಂಡರದಲ್ಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿ ಇದೀಗ ಭೂಪೇಂದ್ರ ಯಾದವ್ ಎಂಟ್ರಿ ಕೊಟ್ಟಿದ್ದಾರೆ ಬೆಂಗಳೂರಿನ ಕೇಶವ ಕೃಪಾದಲ್ಲಿ ಅವರು ಹಾಲ್ಟ್ ಆಗಿದ್ದಾರೆ ಎಡಭಾಗದಲ್ಲಿ ನೀವು ನೋಡ್ತಿರುವಂತಹ ದೃಶ್ಯ ಅದು ಕೇಶವ ಕೃಪಾ ಬಿಬಿಎಂಪಿ ಆಫೀಸು ಅಫ್ಕೋರ್ಸ್ ಕೇಶವ ಕೃಪಾಗೆ ಬಂದು ಉಳ್ಕೊಂಡಿದ್ದಾರೆ ಭೂಪೇಂದ್ರ ಯಾದವ್ ಇನ್ನೀಗ ಮಾಸ್ಟರ್ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಪ್ಲಾನ್ಗಳನ್ನು ಮಾಡ್ತಿದ್ದಾರೆ ಹಿಂದಿನ ಸರ್ಕಾರಗಳ ಕೊಡುಗೆ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಬೆಂಗಳೂರಿಗರ ನಾಡಿ ಮಿಡಿತದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ಏರ್ಪೋರ್ಟ್ ಹತ್ರ ಇರುವಂತಹ ಖಾಸಗಿ ಹೋಟೆಲ್ನಲ್ಲೂ ಕೂಡ ಸಭೆ ಮಾಡಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ನ ಶಕ್ತಿ ಏನು ಬೆಂಗಳೂರಿಗರ ನಾಡಿ ಮಿಡಿತ ಏನಿದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಬೆಂಗಳೂರಿಗೆ ಹಿಂದಿನ ಸರ್ಕಾರಗಳು ಏನೇನು ಮಾಡಿದ್ದಾರೆ ನಾವೇನೇನು ಮಾಡಬೇಕು ಪ್ರಣಾಳಿಕೆಯಲ್ಲಿ ಏನೇನು ಇರಬೇಕು ಬಿಬಿಎಂಪಿಯ 198 ವಾರ್ಡ್ ಮುಂದೆ 245 ಆಗುತ್ತೆ ಮತ್ತಷ್ಟು ಅದು ಬೇರೆ ಬೇರೆ ಆಯಾಮಗಳನ್ನು ತೆಗೆದುಕೊಂಡು ಹಾಗಾಗಿ ಪೂರ್ಣ ಬಹುಮತ ಪಡೆಯೋದಕ್ಕೆ ಬಿಜೆಪಿಯವರು ಪ್ಲಾನ್ ಮಾಡ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಪಟೇಲ್ರೇ ಗುಡ್ ಮಾರ್ನಿಂಗ್ ಹರೀಶ್ ನಾಗರ್ ಎಲ್ಲ ಒಂದೊಂದಾಗಿ ಗೆದ್ಕೊಂಡ್ಬರ್ತಿರುವಂತಹ ಭಾರತೀಯ ಜನತಾ ಪಕ್ಷಕ್ಕೆ ಬಿಬಿಎಂಪಿ ಅಂದ್ರೆ ಬೈ ಎಲೆಕ್ಷನ್ ಗೆಲ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೊಂದು ಬೈ ಎಲೆಕ್ಷನ್ಗಳನ್ನ ಗೆಲ್ಲೋರಿದ್ದಾರೆ ಅಂತ ಅವ್ರು ಅನ್ಕೋತಿದ್ದಾರೆ ಈಗ ಬಿಬಿಎಂಪಿ ಎಷ್ಟು ಪ್ರತಿಷ್ಠೆ ಅವರಿಗೆ ಹರೀಶ್ ನಾಗರಾಜ್ ವಿಶ್ವದಲ್ಲಿ ಪ್ರಮುಖ ನಗರಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ನಗರ ಇದೀಗ ಬಿಜೆಪಿ ಹೈಕಮಾಂಡ್ ಕಣ್ಣಿಗೆ ಬಿದ್ದಿರುವಂತದ್ದು ಅದು ಕೂಡ ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆಯಲ್ಲಿ ಬೆಂಗಳೂರಿನ ಅಧಿಕಾರವನ್ನು ಹಿಡಿಬೇಕು ಆ ಮುಖಾಂತರ ಬೆಂಗಳೂರಿನ ಅಧಿಕಾರ ಹಿಡಿದು ಇಡೀ ರಾಜ್ಯದ ಚುಕ್ಕಾಣಿ ಹಿಡಿದು ಸುಲಭ ಅನ್ನೋದು ಅವರ ಲೆಕ್ಕಾಚಾರವಾಗಿದೆ ಈಗಾಗಲೇ ಬೆಂಗಳೂರು ಅಧಿಕಾರ ಹಿಡಿಲಿಕ್ಕೆ ಇನ್ನೂ ಬಹಳಷ್ಟು ತಿಂಗಳುಗಳು ಬೇಕು ಯಾಕಂತ ಹೇಳಿದ್ರೆ ಈಗಾಗಲೇ ಬಿಬಿಎಂಪಿ ಅವರು 198 ವಾರ್ಡ್ ನಿಂದ 243 ವಾರ್ಡ್ಗಳಿಗೆ ಅದನ್ನ ವಿಸ್ತರಿಸಿರುವುದು ಈ ಸಂಬಂಧಪಟ್ಟಾಗೆ ವಿಧಾನ ಮಂಡಲದಲ್ಲಿ ಏನು ಬಿಲ್ ಕೂಡ ಮಸೂದೆ ಕೂಡ ಪಾಸ್ ಆಗಿದೆ ರಾಜ್ಯಪಾಲರ ಅಂಕಿತಕ್ಕೆ ಹೋಗಬೇಕು ಅಂಕಿತ ಆದ್ಮೇಲೆ ಬಂದು ಮತ್ತೆ ಸರ್ಕಾರ ಅದಕ್ಕೆ ಹೊಸ ರೂಪುರೇಷೆಯನ್ನು ಕೊಡಬೇಕು ಈ ಎಲ್ಲದ ನಡುವೆ ಕೂಡ ಇನ್ನೂ ಕೂಡ ಬಹಳಷ್ಟು ತಿಂಗಳು ಇರುವಾಗಲೇ ಇದೀಗ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ತಮ್ಮ ಎಲೆಕ್ಷನ್ ಎಕ್ಸ್ಪರ್ಟ್ ಅಂತಲೇ ಕರೆದುಕೊಳ್ತಕ್ಕಂಥ ಬಿಜೆಪಿಯಲ್ಲಿ ಇವರು ಕಾಲಿಟ್ಟಲ್ಲೆಲ್ಲ ಅಂದ್ರೆ ಭೂಪೇಂದ್ರ ಯಾದವ್ ಕಾಲಿಟ್ಟಲ್ಲೆಲ್ಲ ಕೂಡ ಬಿಜೆಪಿಗೆ ಜಯಬೇರಿಯನ್ನು ಗೆದ್ದಿರುವಂತದ್ದು ಇದ್ರ ನಮ್ಮ ಮುಂದೆ ಕಣ್ಣು ಮುಂದೆ ಬಿಹಾರ ರಾಜ್ಯದ ಚುನಾವಣೆ ಇದೆ ಮೊನ್ನೆ ನಡೆದಂತಹ ಹೈದರಾಬಾದ್ ಎಲೆಕ್ಷನ್ ಚುನಾವಣೆ ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಇವ್ರನ್ನ ಎಲೆಕ್ಷನ್ ಎಕ್ಸ್ಪರ್ಟ್ ಅಂತೆಲ್ಲ ಕರೀತಾರೆ ಇವರನ್ನು ಕೂಡ ಕರ್ನಾಟಕ ಇದೀಗ ಉಸ್ತುವಾರಿಗೆ ನೇಮಕ ಮಾಡಿದ್ದಾರೆ ಅಂದ್ರೆ ಬಿಬಿಎಂಪಿ ಚುನಾವಣೆಯನ್ನ ಗೆಲ್ಲುವುದು ರಣತಂತ್ರ ಗೆಲ್ಲುವ ತಂತ್ರ ಅಧಿಕಾರ ಹಿಡಿಯುವ ತಂತ್ರ ಸಂಪೂರ್ಣ ಹೊಣೆಯನ್ನ ಭೂಪೇಂದ್ರ ಯಾದವ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಭೂಪೇಂದ್ರ ಯಾದವ್ ರಾಜ್ಯದ ನಾಯಕರುಗಳಿಗೆ ಗೊತ್ತಿಲ್ಲದ ರೀತಿ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ರು ನಿನ್ನೆ ರಾತ್ರಿ ಕೇಶವ ಕೃಪಾಗೆ ಭೇಟಿ ಕೊಟ್ಟಂತ ದೃಶ್ಯ ನಮ್ಮ ಬಳಿ ಇರುವಂತದ್ದು ಆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಂಘ ಪರಿವಾರದ ಪ್ರಮುಖ ಮುಖಂಡರನ್ನ ಬೆಂಗಳೂರು ಜನರ ನಾಡಿ ಮಿಡ್ತಾ ಬೆಂಗಳೂರಿಗೆ ಬಿಜೆಪಿ ಕೊಟ್ಟಿರುವಂತ ಕೊಡುಗೆ ಮತ್ತು ಕಳೆದ ಬಾರಿ ಬಿಜೆಪಿ ಸರ್ಕಾರದ ಕೊಟ್ಟಿರ್ತಕ್ಕಂತ बजेट ನಲ್ಲಿ ಕೊಟ್ಟಿರತಕ್ಕಂತ ಕೊಡುಗೆಗಳು ಮತ್ತು ಬಿಜೆಪಿ ಗೆ ಇರತಕ್ಕಂತ ಒಪಿನಿಯನ್ ಮತ್ತು ಯಾರು ಸ್ಟ್ರಾಂಗ್ ಇದ್ದಾರೆ ಯಾರು ವೀಕ್ ಇದ್ದಾರೆ ಯಾವ ಪಕ್ಷ ಬೆಂಗಳೂರಿನಲ್ಲಿ ಸ್ಟ್ರಾಂಗ್ ಇದೆ ಯಾವ ಪಕ್ಷ ವೀಕ್ ಇದೆ ಮತ್ತು ಯಾವ ಪಕ್ಷದ ಪ್ರಮುಖ ನಾಯಕರು ಬೆಂಗಳೂರಿನಲ್ಲಿ ಅವರ ರಾಜಕೀಯ ಆಟ ನಡೆಯುತ್ತೆ ಈ ಎಲ್ಲಾ ಮಾಹಿತಿಯನ್ನು ಸಂಘ ಪರಿವಾರದ ಜೊತೆ ಪಡೆದುಕೊಂಡಿದ್ದಾರೆ ನಂತರ ರಾತ್ರಿ ಏರ್ಪೋರ್ಟ್ ನಲ್ಲಿ ಇರತಕ್ಕಂತ ತಾಜ್ ಹೋಟೆಲ್ ಕೂಡ ಸಭೆ ನಡೆಸಿರುವಂತ ಭೂಪೇಂದ್ರ ಯಾದವ್ ಅವರು ಬೆಂಗಳೂರಿನ ಪ್ರಮುಖ ನಾಯಕರೊಂದಿಗೆ ಸಂಪರ್ಕವನ್ನು ಮಾಡಿದರೆ ಅವರನ್ನು ಕರೆಸಿಕೊಂಡಿದ್ದಾರೆ ಆದರೆ ಇದು ಭೂಪೇಂದ್ರ ಯಾದವ್ ಬೆಂಗಳೂರಿಗೆ ಬಂದಿರುವಂತದ್ದು ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಕೂಡ ಗಮನಕ್ಕೆ ಬಂದಿಲ್ಲ ಮತ್ತು ಬೆಂಗಳೂರಿನಲ್ಲಿರತಕ್ಕಂತ ಘಟಾನುಘಟಿ ನಾಯಕರನ್ನು ಕರೆಸಿಕೊಳ್ಳತಕ್ಕಂತ ಆರ್ ಅಶೋಕ್ ಇರಬಹುದು ಡಿಸಿಎಂ ಅಶ್ವತ್ಥ ನಾರಾಯಣ್ ಇರಬಹುದು ಅರವಿಂದ ಲಿಂಬಾವಳಿ ಇರಬಹುದು ವಿ ಸೋಮಣ್ಣ ಇರಬಹುದು ಬೆಂಗಳೂರಿನ ಯಾವುದೇ ನಾಯಕರಿಗೆ ಕೂಡ ಅವರು ಬಂದು ಹೋಗಿರುವ ಸಭೆ ಮಾಡಿರುವಂತ ಸುಳಿವು ಬಟ್ ಲಾಜಿಕ್ ಏನು ಪಟೇಲ್ರೇ ಈಗ ರಾಜಸ್ಥಾನ ಆಗಿರಲಿ ಗುಜರಾತ್ ಆಗಿರಲಿ ಜಾರ್ಖಂಡ್ ಆಗಿರಲಿ ಅಥವಾ ಬಿಹಾರ್ ಆಗಿರಲಿ ಆ ಎಲ್ಲ ಪ್ರಾಂತ್ಯಗಳು ಕೂಡ ಇವರು ಉತ್ತರ ಭಾರತದ ಕಡೆಯವರು ಹೆಂಗೆ ಅಂತ ಒಂದು ಐಡಿಯಾನಾರು ಇರುತ್ತೆ ಆದರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಇರೋದೇ ಕರ್ನಾಟಕದಲ್ಲಿ ಇಲ್ಲಿಯ ಸ್ಥಳೀಯ ಮಟ್ಟದ ರಾಜಕಾರಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಯಾರಾದ್ರೂ ಸಾಥ್ ಕೊಡ್ಬೇಕಲ್ಲ ಹಾಗಾಗಿ ಆರ್ಎಸ್ಎಸ್ ಮೂಲಕ ಎಂಟ್ರಿ ಕೊಡ್ತಿದ್ದಾರಾ ಅಥವಾ ಬಿಜೆಪಿ ನಾಯಕರ ಮೂಲಕ ತಿಳ್ಕೊತಿದ್ದಾರಾ ಇಲ್ಲ ಹರೀಶ್ ನಾಗರಾಜ್ ಇಲ್ಲಿ ಈ ಬೆಂಗಳೂರಿನ ನಾಡಿಮಿಡಿತ ಗೊತ್ತಿರುವಂತ ಬಿಜೆಪಿಯ ಬಹಳಷ್ಟು ನಾಯಕರುಗಳಿದ್ದಾರೆ ಸಂಘ ಪರಿವಾರದ ನಾಯಕರುಗಳಿದ್ದಾರೆ ಅವರ ಬಳಿ ಇವರು ಚರ್ಚೆಯನ್ನು ನಡೆಸಿದರೆ ಮಾಹಿತಿನ ಪಡೆದುಕೊಂಡಿದ್ದಾರೆ ಈ ದೊಡ್ಡ ನಾಯಕರ ಬಳಿ ಮಾಹಿತಿ ಪಡೆದ್ರೆ ಅವರು ಅವರ ಮೂಗಿನ ನೇರ ಕೇಳ್ತಾರೆ ಅವರು ತಾವು ಹೀರೋ ಅನ್ನೋ ರೀತಿ ಬಿಂಬಿಸ್ತಾರೆ ಹಾಗಾಗಿ ಇಲ್ಲಿಯ ಪಲ್ಸ್ ಅಂದ್ರೆ ಪ್ರಾಕ್ಟಿಕಲ್ ಏನಿದೆ ಪಿಚ್ ರಿಪೋರ್ಟ್ ಏನಿದೆ ನಿಜವಾಗ್ಲೂ ಬೆಂಗಳೂರು ಜನರ ನಾಡಿಮಿಡಿತ ಏನು ಬಿಬಿಎಂಪಿ ವಿಚಾರದಲ್ಲಿ ಬಿಜೆಪಿ ಜನರಿಗೆ ಏನಾದ್ರು ಅನುಕೂಲ ಮಾಡ್ಕೊಟ್ಟಿದ್ಯಾ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಫ್ಯಾಕ್ಟ್ಸ್ ನ ತಿಳ್ಕೊಳ್ಳಿಕ್ಕೆ ಭೂಪೇಂದ್ರ ಯಾದವ್ ಸೈಲೆಂಟ್ ಆಗಿ ಬಂದು ಯಾರಿಗೂ ಗೊತ್ತಿಲ್ಲದಂಗೆ ಗೌಪ್ಯವಾಗಿ ಸಭೆ ನಡೆಸಿ ಗೌಪ್ಯವಾಗಿ ಮೀಟಿಂಗ್ ಮಾಡಿ ಮತ್ತು ಮಾಹಿತಿಯನ್ನು ಕಳೆ ಹಾಕಿ ಇದೀಗ ದೆಹಲಿಗೆ ಹಿಂದಿರುಗಿರುವಂತದ್ದು ಇದು ಬೆಂಗಳೂರಿನ ನಾಯಕರುಗಳು ಕೂಡ ಗೊತ್ತಿಲ್ಲದಂಗೆ ಯಾಕಂತ ಹೇಳಿದ್ರೆ ಭೂಪೇಂದ್ರ ಯಾದವ್ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲ ಒಂದ್ ಕಡೆ ಅದೊಂದಷ್ಟು ಪ್ರಚಾರ ಆಗುತ್ತೆ ನಾಯಕರ ಭೇಟಿ ಆಗುವಂತದ್ದು ಅವರವರ ಲಾಬಿಯನ್ನ ಮಾಡುವಂತದ್ದು ಮತ್ತು ಈ ಎಲ್ಲಗಳಿಂದ ಯಾಕಂದ್ರೆ ಅವರು ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆಯನ್ನು ಗೆಲ್ಲಬೇಕಾಗಿದೆ ಬಿಬಿಎಂಪಿ ಚುಕ್ಕಾಣಿಯನ್ನು ಹಿಡಿಬೇಕಾಗಿದೆ ಬೆಂಗಳೂರು ನಗರದ ಅಧಿಕಾರವನ್ನು ಬಿಜೆಪಿ ಹಿಡಿಬೇಕಾಗಿದೆ ಹಾಗಾಗಿ ಅದಕ್ಕೆ ರಣತಂತ್ರ ಮಾಡಲು ಚಕ್ರವ್ಯೂಹ ರಚಿಸಲು ವಿಪಕ್ಷಗಳನ್ನು ಸೋಲಿಸಲು ಮತ್ತು ಯಾವ ರೀತಿ ಗೆಲ್ಲಬೇಕೆಂಬ ರಣತಂತ್ರ ಮಾಡಲು ಅದು ಸೀಕ್ರೆಟ್ ಆಗಿ ವರ್ಕ್ ಮಾಡಬೇಕಾಗಿದೆ ಆ ಸೀಕ್ರೆಟ್ ವರ್ಕ್ಗೆ ಭಾಗವಾಗಿ ನಿನ್ನೆ ರಾತ್ರಿ ಅಷ್ಟೇ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸಭೆ ನಡೆಸಿದ್ದಾರೆ ಬಹಳಷ್ಟು ಮಾಹಿತಿಯನ್ನು ಏನೇನು ಬೆಳವಣಿಗೆ ಆಗುತ್ತೆ ಪಕ್ಷದಲ್ಲಿ ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ರ ಈ ಕ್ಷಣದ ಮಾಹಿತಿಗಾಗಿ ನಿಮಗೆ ನೆನಪಿರೋದಲ್ಲ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ದಾಂಧಲೆ ಮಾಡಿದ್ರು ಈಗ ಕಾರ್ಮಿಕರ ಕಥೆನೋ ಅನ್ನೋ ಹಾಗಾಗಿದೆ ನಾನು ಮಾತಾಡ್ತಿರೋದು ಕೋಲಾರದ ವಿಸ್ಟಾನ್ ಸಂಸ್ಥೆ ಅಂದರೆ ಕಂಪನಿಯ ಗಲಾಟೆ ಪ್ರಕರಣ ಸಂಬಂಧಪಟ್ಟ ಹಾಗೆ ತೂಗು ಉಯ್ಯಾಲಿಯಲ್ಲಿದ್ದಾರೆ 11,500 ಕಾರ್ಮಿಕರ ಭವಿಷ್ಯ ಘನತೆಗೆ ಚ್ಯುತಿ ಅಂತ ಆಪಲ್ ಸಂಸ್ಥೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಆಪಲ್ ಸಂಸ್ಥೆಯಿಂದಲೂ ಕೂಡ ಆಂತರಿಕ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ರಾಜ್ಯ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ ವಿಸ್ಟಾನ್ ಸಂಸ್ಥೆಯ ನಿಯಮ ಉಲ್ಲಂಘಿಸಿದ್ದರ ಬಗ್ಗೆ ತನಿಖೆ ನಡೆಸ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಪ್ರಪಂಚದಲ್ಲೇ ಒಂದು ದೊಡ್ಡ ಮೊಬೈಲ್ ಕಂಪನಿ ಅದು ಆಪಲ್ ಐಫೋನ್ ಕಂಪನಿ ಅದರ ಮಗದೊಂದು ಭಾಗವಾಗಿ ಇಲ್ಲಿದ್ದದ್ದು ಇದೇ ವಿಸ್ಟಾನ್ ಇದು ಕೂಡ ಸಿಂಗಾಪುರ್ ಬೇಸ್ಡ್ ಕಂಪನಿ ಇದು ವಿಸ್ಟಾನ್ ಕಂಪನಿ ಯಾಕೆಂದರೆ ಇಲ್ಲಿ ಐಫೋನ್ಗಳ ತಯಾರಿಕೆ ಆಗ್ತಾ ಇತ್ತು ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಆ ಸಂಸ್ಥೆ ಒಡಂಬಡಿಕೆ ಮಾಡಿಕೊಂಡಿತ್ತು ಆದರೆ ಈಗ ಮುಂದಿನ ದಿನಗಳಲ್ಲಿ ವಿಸ್ಟಾನ್ ಜೊತೆ ಆಪಲ್ ಸಂಸ್ಥೆ ಒಡಂಬಡಿಕೆ ರದ್ದಾಗುತ್ತಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ ವಿಸ್ಟಾನ್ ಘಟಕಕ್ಕೆ ಪೂರೈಕೆ ನಿಲ್ಲಿಸುತ್ತಾ ಏನಾದರೂ ಆಪಲ್ ಕಂಪನಿ ನೀವು ಯೂಸ್ ಮಾಡುವಂಥ ಆಪಲ್ 6 ಆಗಿರಲಿ SE ಆಗಿರಲಿ 8 ಆಗಿರಲಿ ಇವೆಲ್ಲವೂ ಕೂಡ ಇಲ್ಲೇ ತಯಾರಾಗ್ತಾ ಇತ್ತು ಅದೆಲ್ಲವನ್ನು ಕೂಡ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಜೊತೆಗೆ ಏರ್ಪಾಡ್ಸ್ಗಳು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು ಒಡಂಬಡಿಕೆ ರದ್ದಾದರೆ ಮುಂದಿನ ಕಥೆ ಏನು ಯಾಕೆಂದರೆ ಇಲ್ಲಿ ಸುಮಾರು 11,500 ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಬೀದಿ ಪಾಲಾಗ್ತಾರೆ ಅನ್ನುವ ಒಂದು ಅತಂತ್ರ ಸ್ಥಿತಿಯಲ್ಲಿ ಆತಂಕದ ವಾತಾವರಣ ಇದೆ ಈ ಬಗ್ಗೆ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಪಾಟೀಲ್ ಅವರು News 18 ಜೊತೆ ಮಾತಾಡಿದ್ದಾರೆ ಅವರೇನ್ ಮಾತಾಡಿದ್ರು ಬನ್ನಿ ನೋಡೋಣ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ನಾನು ರಘು ಸರ್ News 18 ಚಾನಲ್ ಇಂದ ಕೋಲಾರಿಂದ ಸರ್ ಮೊನ್ನೆ ಆಫೀಸಿಗೆ ಬಂದಿದ್ನಲ್ಲ ಸರ್ ಒಂದ್ಸಲ ಸರ್ ಆಪಲ್ ಕಂಪ್ನಿ ಸಂಬಂಧಪಟ್ಟಂತೆ ಆ ಎಂಪ್ಲಾಯ್ಸ್ ಏನೋ ಸರಿಯಾಗಿ ಸ್ಯಾಲರಿ ಕೊಡ್ತಾ ಇರಲಿಲ್ಲ ಅನ್ನೋ ಆರೋಪ ಇದೆ ಸರ್ ಅದ್ರ ಬಗ್ಗೆ ಏನಾದ್ರು ವಿಚಾರಣೆ ಮಾಡಿದ್ರಾ ಸರ್ ಇಲ್ಲಿವರೆಗೂ ಏನಾದ್ರು ಹಾ ಹಾ ಕೇಸ್ ಆಗಿದೆ ಮ್ಯೂಚುವಲ್ ಆಗಿದೆ ಫ್ಯಾಕ್ಟ್ರಿ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ಗಳಿಗೆ ಮತ್ತೆ ನಮ್ಮ ಇವರುಗಳಿಗೆ ಕಂಪನಿಯವ್ರಿಗೆ ಕಂಪನಿ ಮತ್ತೆ ಎಲ್ಲ ಕಾಂಟ್ರಾಕ್ಟ್ ಇಬ್ಬರಿಗೆ ಸೇರಿ ನೋಟಿಸ್ ಆಗಿದೆ ಯಾವಾಗ ಎಷ್ಟೆಲ್ಲ ನೋಟಿಸ್ ಕೊಟ್ಟಿದ್ದೀರಾ ಸರ್ ಇಲ್ಲಿವರೆಗೂ मैनेजमेंट ಹೌದಾ ಅಂದ್ರೆ ಸರ್ ಮೊನ್ನೆ ಗಲಾಟೆ ಇತ್ತಲ್ವಾ ಆ ವಿಚಾರಕ್ಕೆ ಏನಾದ್ರು ಮತ್ತೆ ಎಂಕ್ವೈರಿ ಮಾಡಿದ್ರಾ? ಅದೇ ಅದೇ ವಿಚಾರಕ್ಕೆ ಅದೇ ವಿಚಾರಕ್ಕೆ ಅದೇ ವಿಚಾರ ಅಂದ್ರೆ ಅಲ್ಲಿ ಸಮಸ್ಯೆ ಕಂಡುಬಂದಿದೆ ಸರ್ ಸಂಬಳ ಕೊಡದೇ ಇರೋದು ನಿಮಗೆ? ನೋಡಿ ಅದು ಲೇಟ್ ಆಗಿದೆ ಏನಾಗಿದೆ ಅಂತ ಕಾಯ್ಬೇಕಿತ್ತು ಇದು ಒಂದು ಆಮೇಲೆ ಅಟೆಂಡೆನ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಏನಾಗಿತ್ತು ಅಂದ್ರೆ ಮಂತ್ಲಿ 1-2 days ವ್ಯತ್ಯಾಸ ಬರ್ತಾ ಇತ್ತು ಅದ್ರ ಬಗ್ಗೆ ನಾವು ಕೇಳಿದಾಗ ಇಲ್ಲ ಅದರಿಂದ ಸಾಫ್ಟ್ವೇರ್ ಏನೋ ಪ್ರಾಬ್ಲಮ್ ಇತ್ತು ಅದೇನೋ ಸರಿಪಡಿಸ್ತಾ ಇದ್ರಂತೆ ಅದೇನೋ ಟೈಮ್ ಕೇಳಿದ್ರಂತೆ ಈ ಮಂದಿವರೆಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರಂತೆ ಅಷ್ಟೊತ್ತಿಗೆ ಇದಾಗ್ತಿದೆ. ಅಲ್ಲ ಸರ್ ಈಗ ನಿಮ್ ಮೇಲ್ನೋಟಕ್ಕೆ ಏನಾದ್ರು ಕಂಡು ಬಂದಿದ್ಯಾ ಸ್ಯಾಲ್ರಿ ಕೊಡದೇ ಇರೋದೇನಾದ್ರು ಕಂಡು ಬಂದಿದ್ಯಾ ನಿಮ್ಗೆ ಏನಾದ್ರು? ಹೌದು ಸ್ಯಾಲ್ರಿ ಡಿಲೇ ಆಗಿದ್ಯಾ? ಸ್ಯಾಲ್ರಿ ಡಿಲೇ ಆಗಿದೆ ಕಾಂಟ್ರಾಕ್ಟ್ ಕಡೆಯಿಂದ ಸ್ಯಾಲ್ರಿ ಡಿಲೇ ಆಗಿದೆ ಒಂದೇ ಇದು ನವೆಂಬರ್ ಮಂತ್ ಅಲ್ಲಿ ಡಿಲೇ ಆಗಿದೆ ಅಷ್ಟೇ ಒಂದೇ ತಿಂಗಳು ಸರ್ ನೀವು ಹೇಳ್ತಾ ಇರೋದು ಒಂದು ತಿಂಗಳು 15 ದಿನ ಪೇಮೆಂಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಏನಾಗಿದೆ ರೀ ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಏನು ಅವತ್ತು ಡೆಪ್ಯೂಟಿ ಡೈರೆಕ್ಟರ್ ನಾನು ಇದ್ದೆ ಅವ್ರ ಟೀಮಲ್ಲಿ ಇಶ್ಯೂ ಆಗಿದೆ ಪ್ರೆಸೆಂಟ್ ಡಾಕ್ಯುಮೆಂಟ್ ಪ್ರೆಸೆಂಟ್ ಆದ್ಮೇಲೆ ಟೋಟಲ್ ಡಾಕ್ಯುಮೆಂಟ್ ವೆರಿಫೈ ಆದ್ಮೇಲೆ ಇನ್ಕಮ್ ಪೇ ಕಂಪ್ಲೀಟ್. ಸರ್ ಎಷ್ಟು ಕಾಂಟ್ರಾಕ್ಟರ್ಗೆ ನೀವು ನೋಟಿಸ್ ಕೊಟ್ಟಿದ್ದೀರಾ? ಅಲ್ಲಿ 6 ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ. ಎಲ್ರಿಗೂ ಕೊಟ್ಟಿದ್ದೀರಾ? ಹೌದು. ಸರ್ ಟೋಟಲ್ ಎಷ್ಟು 10,000 ಜನ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಅಲ್ಲಿ? ಸರ್ ಮತ್ತೆ ಗಲಾಟೆಗೆ ಏನ್ ಕಾರಣ ಅಂತ ಏನಾದ್ರು ಗೊತ್ತಾಯ್ತಾ ಸರ್ ನಿಮ್ಗೆ ಏನಾದ್ರು ಅಲ್ಲಿ ಹೋದಾಗ? ಈಗ ನಮಗ್ ಗೊತ್ತಿರೋ ಸರ್ ಏನಾಗುತ್ತೆ ಇದೇ ಸ್ಯಾಲ್ರಿ ಇಶ್ಯೂನೇ ಅಂದ್ರೆ 1-2 days ಅದೇನೋ ಟೆಕ್ನಿಕಲ್ ಇಶ್ಯೂದಿಂದ ಏನೋ ಕಮ್ಮಿ ಬರ್ತಾ ಇತ್ತಂತೆ ಆಮೇಲೆ ಇದು ಡಿಲೇ ಕೊಟ್ಟಿದ್ದಾರೆ ಸದ್ಯಕ್ಕೆ ಇನ್ನೊಂದು ಪೊಲೀಸ್ ವೆರಿಫಿಕೇಶನ್ ಆಗ್ತಿರೋದು ಇಂಡೆಪ್ತು ಪೊಲೀಸ್ ಇನ್ನಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಘು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ರಘು. ರಘು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್ ಹರೀಶ್. ಏನಾಗ್ತಿದೆ ಅಲ್ಲಿಗ? ಏನಂತ ಹೇಳಿದ್ರೆ ವಿಸ್ಟಾನ್ ಕಂಪನಿಯಲ್ಲಿ ಏನ್ ನಡೆದಂತಹ ದಾಂಧಲೆ ಪ್ರಕರಣ ಇದೆ. ಪೊಲೀಸರು ಸುಮಾರು 10 ತಂಡಗಳಾಗಿ ಪರಿಶೀಲನೆಯನ್ನ ಮತ್ತೆ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಮತ್ತೆ ಕಂಪನಿ ಒಳಗಿರ್ತಕ್ಕಂತ ಸಾಕಷ್ಟು ಸಮಸ್ಯೆಗಳಿತ್ತು ಅಂತಕ್ಕಂತ ಮಾತನ್ನ ನೌಕರರು ಹೇಳ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆ ಮತ್ತೆ ಕೋಲಾರ ಜಿಲ್ಲಾಡಳಿತ ಸಪರೇಟ್ ಆಗಿ 2 ತಂಡಗಳಿಂದ ಅಲ್ಲಿ ಏನು ಏಜೆನ್ಸಿಗಳಿಗೆ ದೂರ ಏನು ನೋಟಿಸ್ ಅನ್ನ ಕೊಟ್ಟು ಅವ್ರನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ವಿಚಾರಣೆಗೆ ಏಜೆನ್ಸಿಯವರು ಅಷ್ಟಾಗಿ ಸಹಕಾರ ನೀಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಮತ್ತೆ ಕೆಲವೊಂದು ಏಜೆನ್ಸಿಗಳೇನಿದೆ ಅವರು ಕೆಲವರು ಕಾರ್ಮಿಕರಿಗೆ ಸಂಬಳ ಹಾಕೋದ್ರಲ್ಲಿ ಏರ್ಪೇರನ್ನು ಮಾಡ್ತಾ ಇದ್ರು ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಹರೀಶ್. ಸಂಬಂಧಪಟ್ಟಂತೆ ಕೆಲವರು ಕಾರ್ಮಿಕರು ನಮ್ಗೆ ಹೇಳಿದಂತ ಸಂಬಳ ಕೊಡ್ತಾ ಇರಲಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾ ಇದ್ರೆ ಕೆಲವೊಂದು ಕಾರ್ಮಿಕರು ಸಂಬಳವನ್ನು ಹಾಕ್ತಾ ಇದ್ರು ಮತ್ತೆ ತಡವಾಗಿ ಸಂಬಳವನ್ನು ಹಾಕ್ತಾ ಇದ್ರು ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ಮತ್ತೆ ಏನು 12 ಗಂಟೆ ಕೆಲಸಕ್ಕೆ ನಿಮ್ಮನ್ನ ಸೇರಿಸ್ಕೊಂತಾ ಇದೀವಿ ನಿಮಗೆ ತಿಂಗಳಿಗೆ 21,000 ಸಂಬಳ ಕೊಡ್ತೀವಿ ಅಂತಕ್ಕಂಥ ಮೊದಲು ಮಾತನ್ನ ಹೇಳಿರ್ತಾರೆ. ಆದ್ರೆ ಅಗ್ರಿಮೆಂಟ್ ಪ್ರಕಾರವಾಗಿ ಅಂತಂದ್ರೆ ಮೌಖಿಕವಾಗಿ ಹೇಳಿರುವಂತಹ ಅಗ್ರಿಮೆಂಟ್ ಪ್ರಕಾರವಾಗಿ ಕಾರ್ಮಿಕರಿಗೆ ಸಂಬಳವನ್ನು ಹಾಕಿರೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಕಾರ್ಮಿಕರು ಏನು ನ್ಯೂಸ್ 18 ಕನ್ನಡ ಜೊತೆಗೆ ಮಾತಾಡೋ ಸಮಯದಲ್ಲಿ ಹೇಳಿರುವಂತದ್ದು. ಈಗಾಗಲೇ ನಿನ್ನೆ ಕೂಡ ರಾಜ್ಯ ಕಾರ್ಮಿಕರ ಜಂಟಿ ಸಮಿತಿ ಏನಿದೆ ಸಂಘಟನೆಗಳ ಸಮಿತಿ ಏನಿದೆ ಅವರು ಕೂಡ ಪ್ರೆಸ್ ಮೀಟ್ ಅನ್ನ ಮಾಡಿ ಕೆಲವು ಕಾರ್ಮಿಕರ ಮೌಖಿಕ ಹೇಳಿಕೆಯನ್ನು ಪಡೆದುಕೊಂಡು ಅವರು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೋಲಾರ ಜಿಲ್ಲಾಡಳಿತಕ್ಕೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ನಿಷೇಧ ಜಾರಿಗೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಗೋಮಾಂಸ ಮಾರಾಟಕ್ಕೆ ಹೊಡೆತ ಬೀಳುವ ಆತಂಕ, ಗೋ ಹತ್ಯೆ ನಿಷೇಧದಿಂದ ನಿರುದ್ಯೋಗ ಸಮಸ್ಯೆ ಉಂಟಾಗುತ್ತೆ. ಬ್ರೇಕಿಂಗ್ ನ್ಯೂಸ್. ವೀಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಗೋ ಹತ್ಯೆ ನಿಷೇಧ ಮಾಡಿದ್ರೆ ಕೆಲಸಕ್ಕೆ ಕುತ್ತು, ಮಾಂಸದ ಅಂಗಡಿಗಳು ಬಂದ್ ಆಗುತ್ತೆ, ಮಾಂಸದ ಅಂಗಡಿ ಬಂದ್ ಆದ್ರೆ ಕೆಲಸ ಸಿಗಲ್ಲ, ದನದ ಚರ್ಮ ಕೊಬ್ಬಿನ ವ್ಯಾಪಾರ ಬಂದ್ ಆಗುತ್ತೆ, ದನದ ಮಾಂಸದ ವ್ಯಾಪಾರಿಗಳಿಗೂ ನಷ್ಟ ಆಗುತ್ತೆ, ಕುಟುಂಬ ಸಾಗಿಸೋದು ಹೇಗೆ ಎಂಬ ಚಿಂತೆ. ರಾಜ್ಯದಲ್ಲಿ ದಿನಕ್ಕೆ 25 ಕೋಟಿ ವಹಿವಾಟು ನಡೆಯುತ್ತೆ, ವರ್ಷಕ್ಕೆ 7,000 ಕೋಟಿಗೂ ಅಧಿಕ ವಹಿವಾಟು ನಡೆಯುತ್ತೆ. ಸರ್ಕಾರ ನಿರ್ಧಾರಕ್ಕೆ ವ್ಯಾಪಾರಿಗಳಿಂದ ಛೀಮಾರಿ ಹಾಕ್ತಿದ್ದಾರಂತೆ. ಕೆಲವರಿಂದ ಅಗತ್ಯಕ್ಕಿಂತ ಹೆಚ್ಚು ಮಾಂಸ ಖರೀದಿಯಾಗುತ್ತೆ, ತಕ್ಷಣ ಕಾಯ್ದೆ ಬರುತ್ತೆ. ಮಾಂಸ ಸಿಗಲ್ಲ ಎಂಬ ಆತಂಕ. ಶಿವಾಜಿನಗರದ ಬೀಫ್ ಮಾರ್ಕೆಟ್ನಲ್ಲಿ ಭಾರೀ ವ್ಯಾಪಾರ ನಡೀತಾ ಇದೆಯಂತೆ. See, wherever there is a ban in any state, the population has decreased, not increased. You go see the statistics, see in Maharashtra, in Madhya Pradesh, Gujarat, everywhere, wherever there is a ban, the population has decreased. Many Dalit families are dependent on this business also. Not only the Muslims, Muslims are just a part of it, and affected also are the part of it. And the consumption, the consumers who eat beef are not only Muslims, only 10% or 15% of Muslims eat beef, that's all. ಪಾಸ್ ಆದರೆ ಬೇರೆ ಬುಚ್ಚರ್ ಕಮ್ಯುನಿಟಿಗೆ ಇದು ತೊಂದರೆ ಇಲ್ಲ, ಫಸ್ಟ್ ಫಾರ್ಮರ್ಸ್ಗೆ ತೊಂದರೆ ಬರುತ್ತಾ ಇದ್ದು. ಈಗ ಒಂದು ಎತ್ತು और 60,000 70,000 ತಗೊಳ್ತಾರೆ ಅವರು ಕೆಲಸ ಆದಮೇಲೆ ಅದು ಕೆಲಸಕ್ಕೆ ಬರೋದಿಲ್ಲ ವಯಸ್ಸು ಆದಮೇಲೆ ಇವರು ಮಾರ್ಕೆಟ್ ಸೇಲ್ ಮಾಡಿ ಬರ್ತಾರೆ ಅದು 30,000 40,000 ಸೇಲ್ ಮಾಡ್ತಾರೆ ಆಮೇಲೆ ಮಿಲ್ಕೆ ಕಾಸು ಆಗ್ಬಿಟ್ಟು ಬೇರೆ ಎತ್ತು ತಕೊಂಡು ಕೆಲಸ ನಡೀತಾ ಇರೋದು ಅವರದು ಫಸ್ಟ್ ಅವರಿಗೆ ಇದರಲ್ಲಿ ಥೌಸಂಡ್ಸ್ ಇಲ್ಲ ಲ್ಯಾಕ್ಸ್ ಆಫ್ ಪೀಪಲ್ಸ್ ಇದೆ ಡಿಪೆಂಡ್ ಆಗೋದಂತೆ ಅದು ಸೆಕೆಂಡ್ರಿ ಅದು ಇದು ಎಕನಾಮಿಗೆ ಎಲ್ಲಿ ಹೋಗ್ತಾ ಇದೆ ಈಗ ಬೋನ್ಸ್ನಲ್ಲಿ ಜೆಲಿಟಿನ್ ಟ್ಯಾಬ್ಲೆಟ್ಸ್ ಮಾಡ್ತಾ ಇದೆ ಆ ಟ್ಯಾಬ್ಲೆಟ್ಸ್ದು 50 ಪೈಸೆಗೆ ಸಿಕ್ಕೋದು ಅದು ಇಲ್ಲ ಅಂದ್ರೆ ಎಷ್ಟಕ್ಕೆ ಹಾಕ್ತಾರೆ ಬೇರೆ ರಕ್ತನಲ್ಲಿ ಒಂದು ಟ್ಯಾಬ್ಲೆಟ್ಸ್ ಮಾಡ್ತಾ ಇದ್ರು